ಹಾಯ್ ಹಲೋ ಆತ್ಮೀಯ, ಹೇ ಸೀತಾರಾಮ್ ಕೇಳಿ, ನಾನು ನಿಮ್ಮ ಎಮ್ಮ ಇವತ್ತು ಮಲ್ಲಪ್ಪ ಜೋತಾವ್. ತಮಗೆ ಇವತ್ತಿನ ಪ್ರಮುಖ ಸುದ್ದಿಗಳಿಗಾಗಿ ಆಹ್ವಾನಿಸ್ತಾ ಇದ್ದೀನಿ. ತಾವು ನೋಡಬೇಕು, ನೋಡೋದ್ರಿಂದ ನಿಮ್ಮ ಅಭಿಪ್ರಾಯ ಮಾಡಿಸ್ತಾ ಇರಬೇಕು. ಈ ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಹೋಗಿ, ಜೊತೆಗೆ ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಹೋಗ್ರಿ ಅಂತ ಹೇಳ್ತಾ ನೋಡಿ ಈ ಸುದ್ದಿಗಳನ್ನು ಬರ್ತಾ ಇದ್ದಾವೆ. ಲಕ್ಷಾಂತರ ಪ್ರತಿಭಟನೆ ಸಲ್ಲಿಸಲು ನಮ್ಮ ಸಮುದಾಯದ ರೈತರೊಂದಿಗೆ ಒಂದು ಬೃಹತ್ ಹೋರಾಟವನ್ನು ಮಾಡಬೇಕು ಅಂತ ಹೇಳಿದರು. ನಾವು 15 ತಾರೀಕು ಡಿಸೆಂಬರ್ 1 ನಮ್ಮ ಕೆಲಸ ಬೆಳೆದ 10 ಗಂಟೆಗೆ ಬುದ್ಧಿಯಾಗುವಂಥ ಒಂದು ಕಠಿಣವಾಗಿರ್ತಕ್ಕಂಥ ನಿರ್ಧಾರವನ್ನು ನಮ್ಮ ಕೈಗೊಂಡಿದೆ. ಉದ್ದೇಶನ ಮಾಡಿದರೆ ಹಿಂದೆ ವಿಧಾನಸಭಾ ಅಧಿವೇಶನ ಯಾವ ಸಂದರ್ಭ ನಡೆದಿತ್ತು, ಎಲ್ಲ ಸಂದರ್ಭದಲ್ಲಿ ವಿಧಾನಸಭೆ ಮುಖ್ಯಾಗುವಂಥ ಪರಿಪಾಠವನ್ನು ಜಗದೀಶ್ ಶೆಟ್ಟರ್ ರದ್ದು ಮಾಡ್ಕೊಂಡು ಬಂದೆ. ಒಂದು ಸಿದ್ದರಾಮಯ್ಯನವರಿಗೂ ಪ್ರಯತ್ನಪಟ್ಟು ಪರಿಸ್ಥಿತಿಯನ್ನು ಮಾತುಕತೆ ಮಾಡಿ ಅದನ್ನು ನಿರ್ಧಾರ ಮಾಡಿಕೊಂಡೆ. ಈ ಸಾರಿ ಮುಖ್ಯಮಂತ್ರಿಗಳು ಮಾತುಕತೆ 2 ವರ್ಷಗಳ ನಂತರದಲ್ಲಿ ಫಸ್ಟ್ ಡೇ ಮಾತುಕತೆ ಕರೆದಾಗ ಒಳ್ಳೆಯ ಭರವಸೆ ಪಡೆದೇ ಎಷ್ಟೋ ಸಂತೋಷ ಆಗಿರುತ್ತೆ. ಆ ಗೋಳು ಮತ್ತು ಆಕ್ರೋಶ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಲಿಕ್ಕೋಸ್ಕರವೇ ವಿಧಾನಸೌಧಕ್ಕೆ ಮುಖ್ಯವಾಗುವಂಥ ಹೋರಾಟಕ್ಕೆ ಇವರು ರಾಜ್ಯಾದ್ಯಂತ ಸಮಾಜದಲ್ಲಿ ಕರೆ ಕೊಡಲಾಗಿದೆ. ಯಾರು ಹುಬ್ಬಳ್ಳಿ ನಡೆಯತಕ್ಕಂಥ ರಾಜ್ಯ ಕಾರ್ಯಕರ್ತ ಸಭೆಯಲ್ಲಿ ಈ ಬಗ್ಗೆ ತೀರ್ಮಾನ ಕೈಗೊಡಲಾಗಿದೆ. ಈ ಒಂದು ಹೋರಾಟದಲ್ಲಿ ಈ ನಾಡಿನ ಕಡ್ಡಾಯವಾಗಿ ಹೋರಾಟ ಮಾಡಲೇಬೇಕು. ಯಾಕೆ ಇಂಡಿಯಾದಂತ ನಿಮ್ಮ ವಾಹನಗಳ ಮೂಲಕ ನೀವೆಂದಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೋರಾಟ ಮಾಡಬೇಕು. ಯಾವುದೇ ಕಾರಣ ಸರ್ಕಾರ ನಾವು ಒತ್ತಾಯ ಮಾಡ್ತೀವಿ, ನಮ್ಮ ಬರುವಂಥ ಟ್ಯಾಕ್ಟರ್ಗಳಿಗೆ ನಮ್ಮ ಬರುವಂಥ ವಾಹನಗಳಿಗೆ ಅಡೆತಡೆ ಉಂಟು ಮಾಡುವಂಥ ಪ್ರಯತ್ನ ಮಾಡಿದೆ. ಮುಂದೆ ಆಗುವ ಕಾರಣಕ್ಕೆ ಸರ್ಕಾರ ಇಚ್ಛೆಪಡ್ತೀನಿ. ಯಾವುದೇ ನಮ್ಮ ವಕೀಲರು ಇವತ್ತಿನ ಈ ಸಭೆಯಲ್ಲಿ ನಾವೆಲ್ಲರೂ ತೀರ್ಮಾನಿಸಿದ್ವಿ ಏನು ಅಂತ ಹೇಳಿದ್ರೆ, ಬರುವ ಮುಂದೆ ಮುಂದಿನ ಈ ಸಂಬಂಧಪಟ್ಟ ಈ ಮೂಲಕ ನಾನು ತಿಳಿಸಿರುವುದು ಏನಂದ್ರೆ, ಮಹಿಳಾ ಘಟಕದಿಂದ ಅಂದರೆ ಅಡ್ವೊಕೇಟ್ ಪರಿಷತ್ ವತಿಯಿಂದ ಮಹಿಳಾ ಘಟಕದಿಂದ ಅದ್ಯಾದ್ಯಂತ ನಮ್ಮ ಕಳೆದ ಒಂದು ವರ್ಷದಿಂದ ನೋಡ್ತಾನೆ ಬಂದಿದ್ದು ಯಾವ ರೀತಿ ಸಹಕರಿಸ್ತಾ ಇಲ್ಲ, ಯಾವ ರೀತಿ ಮಕ್ಕಳಿಗೆ ನಮ್ಮ ಅಳುವಿಗೆ ಅಳುವಿಗೆ ಅವಕಾಶ ಕೊಡ್ತಾ ಇದೆ. ಅದರಿಂದ ಈ ಪತ್ರಿಕೆಗಳಿಂದ ಸೇರ್ತಾ ಇದ್ದೀವಿ. ಕಾರಣದಿಂದ ನಾನು ಅಡ್ವೊಕೇಟ್ ಮಹಿಳಾ ಘಟಕದಿಂದ ಸೇರಿದ್ದೀನಿ. 2500 ನಿಮ್ಮಿಂದ ನಿರೀಕ್ಷೆ ಇಟ್ಕೊಂಡಿದ್ದೀವಿ. ನಿಮ್ಮ ಸರ್ಕಾರ ಮೂಲ ಕಾರಣ ಹಿಂದಿನ ಸರ್ಕಾರ ಕೊಟ್ಟಂತೆ ಮೀಸಲಾತಿ ಬರುವಂಥ ಸಂದರ್ಭದಲ್ಲಿ ಸರಿಯಾದ ಸಮಯ ಕೊಟ್ಟಿದ್ದೇವೆ. ಈ ಸಮಸ್ಯೆ ಬರ್ತೇನೆ ಮೀಸಲಾತಿಯನ್ನು ಕೊನೆಗಳಿಗೆ ನೀತಿ ಸಮಿತಿ ಪ್ರಕಟವಾಗುವಂತೆ ಒಂದು ದಿನ ಮುಂಚಿತವಾಗಿ ಮೀಸಲಾತಿ ಕೊಟ್ಟು ಅದು ಇಂಪ್ಲಿಮೆಂಟ್ ಆಗಲಿ ಕೂಡಿ ಬಂದ ಹೊಸ ಮೀಸಲಾತಿ. ಹಾಗಾಗಿ ನಮ್ಮ ಜನ ಹೊಂದಿಕೊಂಡು ನೀವು ಮಾಡ್ತಿದ್ದಕ್ಕೂ ನಿಮಗೆ ಆಶೀರ್ವಾದ ಮಾಡಿದ್ದೀವಿ. ಹಾಗಾಗಿ ನಮ್ಮ ಸಮಾಜದ ಸರ್ಕಾರ ಇಲ್ಲದನ್ನು ನೀವು ಮರಿಬಾರ್ದು. ನಿಮ್ಮ ಸರ್ಕಾರ ಬರಲಿಕ್ಕೆ ಅಲ್ಪಸಂಖ್ಯಾತರು ರೈತರು ಎಷ್ಟು ಮುಖ್ಯ ಅಂತ ನೀವು ಸಾಧಿಸಲಿಲ್ಲ ಜೊತೆ ನೀವು ಅರ್ಥ ಮಾಡ್ಕೊಂಡಿದ್ದು ಲಿಂಗಾಯತರನ್ನು ಓಟಕ್ಕಿದ್ದಾರೆ. ಅದನ್ನು ಬಹುಸಂಖ್ಯಾತರಲ್ಲಿ ನಿಮ್ಮ ಅಧಿಕಾರದ ಪಾತ್ರ ಸರ್ಕಾರವನ್ನು ಮರಿಬಾರ್ದು ಎನ್ನುವಂಥ ಕಳಿಕೆಯಲ್ಲ ಮಾತ್ರ ಮುಖ್ಯಮಂತ್ರಿ ಅಂತ ಹೇಳಿದರು. ಅದು ಮುಖ್ಯಮಂತ್ರಿ ನಾವೇನು ಮನವಿ ಮಾಡ್ಕೊಂಡು ಒಂದು ಸಮಯ ಕೊಡಿ. ಇದರಲ್ಲಿ ಒಬ್ಬರು ಉಮೇಶ್ ಬಸಪ್ಪ ಹುಸೂರ್ ಅಂತ ಕಂಪ್ಲೇನಂಟ್ ಇದ್ದಾರೆ. ಅವ್ರ ಕಂಪ್ಲೇಂಟ್ ಪ್ರಕಾರ ಅವ್ರಿಗೆ 22 ನವೆಂಬರ್ 2023 ಅವರು KPTCL ಹತ್ತಿರ ಇದ್ದಾಗ ಅವ್ರಿಗೆ ಸಾಕಷ್ಟು ಭಾರತೀಯಗಳಿಂದ ಆಗಿದೆ. ಆ ಥರ ಬಯಲಂಗಲ್ಗೆ ಕರ್ಕೊಂಡು ಹೋದರು, ಅಲ್ಲೇ ಮತ್ತೆ ಅವ್ರ ಮೇಲೆ ಅಸಲ್ಟ್ ಮಾಡಿದರು.
ಸೊ ಅದರ ನಂತರ ಅವರು ಮತ್ತೆ ಎಸ್ಕೇಪ್ ಮಾಡಿಕೊಂಡು ಅವರು ಬಾಲಂಗಲ್ ಪೊಲೀಸ್ ಸ್ಟೇಷನ್ಗೆ ಅವರು ಹೋಗಿದ್ದಾರೆ. ಬಾಲಂಗಲ್ ಪೊಲೀಸ್ ಸ್ಟೇಷನ್ ನಮಗೆ ರೆಫರ್ ಮಾಡಿದ್ರು, ಯಾಕಂದರೆ ಇದು ಅಫೆನ್ಸ್ ಇದು ನಮ್ಮ ಸೊ ನಾವು ಕೂಡ ಅವರ ಕಂಪ್ಲೇಂಟ್ ತೊಗೊಂಡು ಈಗ ಮಾಲ್ಗಲ್ ಪೊಲೀಸ್ ಸ್ಟೇಷನಲ್ಲಿ ಒಂದು ಕ್ರಿಮಿನಲ್ ಕೇಸ್ ರಿಜಿಸ್ಟರ್ ಆಗಿದೆ, ಗ್ರ್ಯಾಂಡ್ ನಂಬರ್ 205/20. ಸೊ ಆ ಪ್ರಕಾರ ನಾವು ಈಗ ಎನ್ ಆರ್ ಪಿಗಳು ನಾವು ಅರೆಸ್ಟ್ ಮಾಡಿದ್ವಿ. ಈಗ ಅವರು ಎಲ್ಲ ಚೂಸಿ ಇಲ್ಲಿವರೆಗೆ ತಾವೆಲ್ಲ ಸುದ್ದಿಗಳು ನೋಡ್ತಾ ಬಂದ್ರಿ, ನೋಡಿದಿರಿ, ನಿಮ್ಮ ಖುಷಿನೂ ಆಗಿರ್ಬೋದು ಅಥವಾ ಒಂದು ಸಂತೋಷ ಆಗಿರ್ಬೋದು, ಒಂದು ದುಃಖನೂ ಅನಿಸ್ಬೋದು, ಯಾಕೆ ಸುದ್ದಿ ಆಗಿದ್ರೆ ಮಾತ್ರ ಅನ್ಬೋದು, ಏನು ಅನಿಸಲು ನಿಮಗೆ, ನಿಮ್ಮ ಅನಿಸಿಕೆಗಳು ನಮ್ಗೆ ಭಾಳ ಪ್ರಮುಖ. ಈ ಸುದ್ದಿಗಳು ನಿಮ್ಗೆ ಏನು ಅನಿಸಿದ್ರು ನೀವು ಕಾಮೆಂಟ್ ಬಾಕ್ಸಲ್ಲಿ ಹೇಳ್ತಾ ಇರ್ರಿ. ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಿಗೆ ಇದನ್ನು ಶೇರ್ ಮಾಡ್ತಾ ಇರ್ರಿ ಈ ನ್ಯೂಸ್ಗಳನ್ನು. ಜೊತೆಗೆ ಏನಪ್ಪ ಅಂದ್ರೆ ಹೇ ಸೀತಾರಾಮ್ ನಿರಂತರ ನೋಡ್ತಾ ಇರ್ರಿ. ಹೇ ಸೀತಾರಾಮ್ ನ್ಯೂಸ್ ಚಿತ್ರದುರ್ಗ ಒಂದರೆ.